2020 ಫೆಬ್ರವರಿ ತಿಂಗಳಿನಲ್ಲಿ ಕನ್ಯಾ ರಾಶಿಯವರ ರಾಶಿ ಭವಿಷ್ಯ ಹೇಗಿರಲಿದೆ ಎಂದು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಶ್ರೀ ಮಂಜುನಾಥ ಸ್ವಾಮಿಯ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ. ಕನ್ಯಾ ರಾಶಿಯ ಜನರು ಮುಂಚಿನಿಂದಲೂ ತುಂಬಾ ಆತ್ಮವಿಶ್ವಾಸವನ್ನ ಹೊಂದಿದ್ದಾರೆ. ಈ ತಿಂಗಳಲ್ಲಿ ವೈಯಕ್ತಿಕ ಜೀವನದಲ್ಲಿ ಶಾಂತಿ ಇರುತ್ತದೆ. ನಿಮ್ಮ ಕುಟುಂಬ ಸದಸ್ಯರಿಂದ ವಾತ್ಸಲ್ಯ ಮತ್ತು ಬೆಂಬಲವನ್ನ ಪಡೆಯುವ ಮೂಲಕ ನೀವು ತುಂಬಾ ಅದೃಷ್ಟಶಾಲಿ ಎಂದು ಪರಿಗಣಿಸುವಿರಿ. ಆದರೂ ಈ ಅವಧಿಯಲ್ಲಿ ನೀವು ಮನೆಯಿಂದ ದೀರ್ಘಕಾಲ ಉಳಿಯಬಹುದು. ವೈವಾಹಿಕ ಜೀವನದಲ್ಲಿ ಸ್ಥಿರತೆಯನ್ನ ಅನುಭವಿಸುತ್ತೀರಾ. ಸಂಗಾತಿಯಿಂದ ಭಾವನಾತ್ಮಕ ಬೆಂಬಲವನ್ನ ಪಡೆಯುತ್ತೀರಾ. ನಿಮ್ಮ ಕೆಲಸದ ಬಗ್ಗೆ ನೀವು ಸಾಕಷ್ಟು ಚಿಂತಿಸುತ್ತೀರಾ. ಇದರಿಂದ ಹೊರಗೆ ಬಂದು ಸ್ವಲ್ಪ ವಿಶ್ರಾಂತಿ ಪಡೆದರೆ ಒಳ್ಳೆಯದು. ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಲು ಬಯಸಿದರೆ ಕಷ್ಟಪಟ್ಟು ಕೆಲಸ ಮಾಡಬೇಕು. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಂತಹ ತಪ್ಪುಗಳಿಂದ ಕೂಡ ನೀವು ಕಲಿಯುವುದು ಸಾಕಷ್ಟಿದೆ. ಈ ಸಮಯದಲ್ಲಿ ಗ್ರಹಗಳ ಬದಲಾವಣೆಯಿಂದ ಆಗುವ ಚಲನೆಯ ಪರಿಣಾಮದಿಂದಾಗಿ ಅನೇಕ ಬಾರಿ ನಕಾರಾತ್ಮಕತೆಯನ್ನು ಅನುಭವಿಸಬಹುದು. ಆದರೆ ನಿಮ್ಮ ಆತ್ಮವಿಶ್ವಾಸವನ್ನ ಉಳಿಸಿಕೊಳ್ಳಿ ಮತ್ತು ಧೈರ್ಯದಿಂದ ಕೆಲಸದಲ್ಲಿ ಎಷ್ಟೇ ಅಡಚಣೆ ಬಂದರೂ ನಿಮ್ಮನ್ನ ನೀವು ನಂಬಿ ಮತ್ತು ನಿಮ್ಮ ಕೆಲಸವನ್ನ ಮುಂದುವರಿಸುತ್ತಾ ಹೋಗಿ. ನೀವು ಬದುಕಿನಲ್ಲಿ ನಡೆಯುವ ಅನಿರೀಕ್ಷಿತ ಘಟನೆಗಳು ಮಹತ್ತರ ತಿರುವಿಗೆ ಕಾರಣವಾಗಲಿದೆ. ಇದರಿಂದ ನೀವು ಊಹಿಸಿದ ಬದಲಾವಣೆಗಳು ಆಗಲಿದೆ. ಬದುಕನ್ನ ಬಂದಂತೆ ಸ್ವೀಕರಿಸಲು ಕಲಿಯಿರಿ. ಯಾರಿಂದಲೇ ಆಗಲಿ ಅತಿ ನಿರೀಕ್ಷೆ ಅಥವಾ ಸಹಾಯ ಮಾಡುವರೆಂದು ಹುಸಿ ನಿರೀಕ್ಷೆ ಬೇಡ. ಕೆಲವು ಕೆಲಸಗಳು ನಿಮ್ಮಿಂದಲೇ ನಡೆಯಬೇಕಾಗಿದ್ದರಿಂದ ಅದಕ್ಕೆ ಬೇಕಾದ ರೂಪುರೇಷೆಗಳನ್ನ ಮೊದಲೇ ಸಿದ್ಧವಾಗಿಸಿ ಇಟ್ಟುಕೊಳ್ಳಿ. ನೀವು ಉದ್ಯಮಿಯಾಗಿದ್ದರೆ ಕೆಲವು ಕಾರ್ಯಗಳನ್ನ ಪೂರ್ಣಗೊಳಿಸಲು ಸಾಕಷ್ಟು ತೊಂದರೆಗಳನ್ನ ಎದುರಿಸಬೇಕಾಗುತ್ತದೆ. ಆದರೆ ಕೊನೆಯಲ್ಲಿ ನೀವು ಯಶಸ್ಸನ್ನ ಪಡೆಯುತ್ತೀರಾ. ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ದೊಡ್ಡ ಸುಧಾರಣೆ ಕಂಡು ಬರುತ್ತದೆ. ಆದರೂ ಈ ಸಮಯದಲ್ಲಿ ನೀವು ಹಣಕ್ಕೆ ಸಂಬಂಧಿಸಿದ ಯಾವುದೇ ಪ್ರಮುಖ ಕೆಲಸವನ್ನ ಮಾಡದಿದ್ದರೆ ತುಂಬಾ ಉತ್ತಮವಾಗಿರುತ್ತದೆ. ಪ್ರಣಯ ಜೀವನದಲ್ಲಿ ನೀವಿಬ್ಬರು ಉತ್ತಮ ಸಂಬಂಧವನ್ನ ಹೊಂದಿರುತ್ತೀರಾ. ಎಲ್ಲರೂ ಕೂಡ ಭಕ್ತಿಯಿಂದ ಓಂ ಮಂಜುನಾಥ ಸ್ವಾಮಿ ಎಂದು ಕಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.